ಕ್ಯಾರೆಟ್ ಹಲ್ವಾ ಅಂತೂ ನೀವು ತುಂಬಾ ಸರಿ ತಿಂದಿರ್ತೀರಾ. ಇವಾಗ ಒಂದು ಹೊಸ ತರ ಈ ಒಂದು ಕ್ಯಾರೆಟ್ ರೆಸಿಪಿನ ಮಾಡಿ ನೋಡೋಣ. ಈ ರೆಸಿಪಿ ನೋಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಮಾಡ್ಬೇಕನ್ಸುತ್ತೆ. ಅಷ್ಟು ಈಸಿ ಮತ್ತು ಅಷ್ಟು ಹೆಲ್ದಿ ರೆಸಿಪಿ ಇದೆ. ಸೊ ಈ ಕ್ಯಾರೆಟ್ ರೆಸಿಪಿನ ನೀವು ಒಂದ್ಸರ್ತಿ ಮಾಡಿ ಫ್ರಿಜ್ಜಿಗೆ ಇಟ್ಬಿಟ್ಟು ಮಕ್ಕಳಿಗೆ ಇವನ್ ನೀವು ಟಿಫನ್ ಬಾಕ್ಸ್ಗಾಗಲಿ ಸ್ನ್ಯಾಕ್ಸ್ ಟೈಮ್ಗಾಗಲಿ ಮಾಡಿಕೊಡ್ಬೋದು. ಯೂಶ್ವಲಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಬಾಕ್ಸು ಬ್ರೇಕ್ಫಾಸ್ಟು ಆ ಥರ ಮಾಡಿಕೊಡ್ಬೇಕಾಗುತ್ತೆ. ಆ ಟೈಮಕ್ಕೆ ಇದು ತುಂಬ ಒಳ್ಳೆ ಹೆಲ್ದಿ ರೆಸಿಪಿ ಇದೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ಮೆಲ್ಲರದ್ದು ಸ್ವಾಗತ ಇದೆ ವಿಶ್ಫುಲ್ ಅಡುಗೆ ಮನೆ, ನಥಿಂಗ್ ಬೀಟ್ಸ್ ಮಾಮ್ಸ್ ಕುಕಿಂಗ್. ಇಲ್ಲಿ ನಾನು ಕ್ಯಾರೆಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ರೆಡಿಶ್ ಕ್ಯಾರೆಟನ್ನೇ ನಾವು ತೊಗೋಬೇಕು. ಮೇಲ್ಗಡೆದು ನಾನು ಸಿಪ್ಪೆನ ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಕ್ಯಾರೆಟನ್ನು ಒಂದರಲ್ಲಿ ಮೂರು ಹಾಗೆ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿನೂ ಸಹ ಕಟ್ ಮಾಡ್ಕೋಬಹುದು. ಸೊ ಇದೇ ಥರ ನಾನು ಎಲ್ಲ ಕ್ಯಾರೆಟನ್ನು ಕಟ್ ಮಾಡ್ಕೋತೀನಿ. ಸೊ ಈ ಸೈಜಲ್ಲಿ ನಾನು ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಕ್ಯಾರೆಟನ್ನು ಒಂದು ಕುಕ್ಕರ್ ಬಾಂಡ್ಲಿ ಒಳಗಡೆ ಹಾಕ್ಕೊಳ್ಳೋಣ. ಫ್ಲೇಮನ್ನು ಇಲ್ಲಿ ನಾನು ಇವಾಗ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಆ ಕ್ಯಾರೆಟ್ ಒಳಗಡೆ ನಾವು ಒಂದು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ಇದು ತುಂಬ ಈಸಿ ರೆಸಿಪಿ ಇದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಎರಡು ವಿಸಲನ್ನು ಮೀಡಿಯಂ ಫ್ಲೇಮಲ್ಲಿ ತಕ್ಕೊಳ್ಳೋಣ. ಸೊ ನಮ್ಮದು ಎರಡು ವಿಸಲ್ ಆಗಿದೆ. ಇವಾಗ ನೋಡಿ ನಮ್ಮ ಕ್ಯಾರೆಟ್ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ. ಸೊ ಹಾಲಲ್ಲಿನೇ ನಾವು ಕ್ಯಾರೆಟನ್ನು ಬಾಯ್ಲ್ ಮಾಡ್ಕೊಂಡಿದ್ದೀವಿ, ಕುದಿಸ್ಕೊಂಡಿದ್ದೀವಿ. ಸೊ ನೋಡಿ ಇಷ್ಟು ಸ್ಮ್ಯಾಶ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕ್ಯಾರೆಟನ್ನು ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿನೇ ನಾವು ಅದನ್ನು ಬಾಯ್ಲ್ ಆಗಿದ ನಂತರ ಮಿಕ್ಸಿ ಜಾರಕ್ಕೆ ಹಾಕೋಬೋದು. ಸೊ ಇವಾಗ ನಾವು ಹಾಲಲ್ಲಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕ್ಯಾರೆಟನ್ನು ಒಂದು ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ಳೋಣ. ಸೊ ಆ ಕ್ಯಾರೆಟನ್ನು ನಾನು ಎರಡಲ್ಲಿ ಡಿವೈಡ್ ಮಾಡಿ ಮಿಕ್ಸಿ ಜಾರಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಡ್ರಿಪ್ಗೆ ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ಹಾಲನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೋಲ್ಡ್ ಆಗಿದ ಮೇಲೇ ಹಾಕ್ಕೊಳ್ಳಿ ನೀವು. ಸೊ ನೋಡಿ ಈ ಥರ ತರಿ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಮಿಕ್ಕಿರೋದು ಕ್ಯಾರೆಟನ್ನು ನಾನು ಇವಾಗ ಆ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಹಾಲನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಈ ಥರ. ಸೊ ಇವಾಗ ಇದ್ರ ಒಳಗಡೆ ನಾವು ಒಂದು ಮತ್ತು 1/4 ಕಪ್ಪಷ್ಟು ರೈಸ್ ಫ್ಲೋರನ್ನು ಹಾಕ್ಕೊಳ್ಳೋಣ, ಅಂದರೆ ಅಕ್ಕಿ ಹಿಟ್ಟು. ಇವಾಗ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ನಾವು ಹಾಕ್ಕೊಳ್ಳೋಣ. ಅದ್ರ ಜೊತೆ ಇಲ್ಲಿ ನಾವು ಸ್ವಲ್ಪ ಮಿಕ್ಕಿರೋದು ಕುಕ್ಕರಲ್ಲಿ ಹಾಲನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ವೆನಿಲಾ ಎಸೆನ್ಸ್. ಸೊ ಇಷ್ಟನ್ನು ಹಾಕ್ಕೊಂಡು ನಾವು ನುಣ್ಣಗಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ತುಂಬ ಫೈನಾಗಿ ಪೇಸ್ಟ್ ರೆಡಿಯಾಗಿದೆ. ತುಂಬ ಹೆಲ್ದಿ ರೆಸಿಪಿ ಇದೆ, ದಿಢೀರಂತ ಆಗೋವಂಥ ರೆಸಿಪಿ ಇದೆ. ಸೊ ಇವಾಗ ಇದು ನಾವು ಕ್ಯಾರೆಟ್ ಇದನ್ನು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಕೇಕ್ ಮೋಲ್ಡನ್ನು ತಗೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆನ ಒರೆಸ್ಕೊಳ್ಳೋಣ. ಅದರ ನಂತರ ಇವಾಗ ನಾವು ಏನು ಕ್ಯಾರೆಟು ಮತ್ತು ಅಕ್ಕಿ ಹಿಟ್ಟಿಂದು ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಆ ಮೋಲ್ಡ್ ಒಳಗಡೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಎರಡು ಸರ್ತಿ ಸ್ವಲ್ಪ ಟ್ಯಾಪ್ ಮಾಡೋಣ, ಯಾಕಂದರೆ ಅದೆಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು ಅಂತ. ಸೊ ಯಾವುದೇ ಥರ ಏನೋ ಆಗಲಿ, ಸೋಡಾ ಆಗಲಿ, ಬೇಕಿಂಗ್ ಪೌಡರ್ ಆಗಲಿ, ಇದಕ್ಕೆ ಬೇಕಾಗಿಲ್ಲ. ಸೊ ಇವಾಗ ಕುಕ್ಕರ್ ಬಾಂಡ್ಲಿಯಲ್ಲಿ ತೆಳಗಡೆ ನೀರನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮೋಲ್ಡನ್ನು ಇಟ್ಟು ಒಂದು 20 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ನಾವು ಸ್ಟೀಮ್ ಮಾಡ್ಕೊಳ್ಳೋಣ. ಅದು ಸ್ಟೀಮ್ ಆಗೋ ತನಕ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಅದ್ರ ಜೊತೆ ವೆನಿಲಾ ಎಸೆನ್ಸ್ ಮತ್ತು ಪೌಡರ್ ಶುಗರನ್ನು ಹಾಕೋತಾ ಇದ್ದೀನಿ. ಪೌಡರ್ ಶುಗರ್ ಅಂದರೆ ಸಕ್ಕರೆನ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನೇ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ನಾವು ಗಂಟು ಇಲ್ಲದೆ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸ್ಮೂತಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಒಂದು ಗಂಟೆ ಇಲ್ಲ ಆ ಥರ ಮಿಕ್ಸ್ ಆಗಿದೆ. ಸೊ ಇದನ್ನ ಮಿಕ್ಸ್ ಆಗಿದೆ, ಇಲ್ಲಿನೂ 20 ಮಿನಿಟ್ಸ್ ಆಗಿದೆ ಕ್ಯಾರೆಟ್ದು. ಸೊ ಇವಾಗ ನೋಡಿ ಅದರ ಮೇಲ್ಗಡೆ ನಾನು ಇವಾಗ ಫ್ಲೇಮನ್ನು
ಸಿಮ್ಮಲ್ಲಿಟ್ಕೊಂಡು ಇವಾಗ ಮಾಡಿಕೊಂಡ್ರು ಅಂತ ಅಕ್ಕಿ ಹಿಟ್ಟಿನ ಬೆಸ್ಟನ್ನು ಆ ಕ್ಯಾರೆಟ್ದು ಏನು 20 ಮಿನಿಟ್ಸ್ ಇಟ್ಟಿರ್ತೀವಿ ಅಲ್ವಾ ಅದ್ರ ಮೇಲುಗಡೆ ನಾನು ಹಾಕ್ಕೊಂಡ್ಬಿಟ್ಟು ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ 10 ನಿಮಿಷ ಆಗಿದೆ, ಸ್ವಲ್ಪ ನೀವು ಅದನ್ನು ಕೈಯಿಂದ ಮುಟ್ಟಿ ನೋಡ್ಬೋದು, ಕೈಗೆ ಹಿಟ್ ಅಂಟ್ತಾ ಇಲ್ಲ ಅಂದರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ. ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಕೋಲ್ಡ್ ಆಗೋಕ್ಕೆ ನಾವು ಇಟ್ಕೋಬೇಕು. ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ಕೋಲ್ಡ್ ಆಗಿದೆ. ಇವಾಗ ಸ್ವಲ್ಪ ನೈಫಿಂದ ಅಂದರೆ ಚಾಕುವಿಂದ ನಾವು ಎಡ್ಜಸ್ಸನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ ಈ ಥರ. ತುಂಬ ಡಿಫ್ರೆಂಟ್ ಆಗಿದೆ ಈ ರೆಸಿಪಿ, ಎಲ್ಲರೂ ತುಂಬ ಇಷ್ಟಪಡ್ತಾರೆ, ತುಂಬ ಹೆಲ್ದಿ ರೆಸಿಪಿ ಇದೆ. ಸೊ ನೋಡಿ, ಈ ಕೇಕ್ ಥರ ನೀವು ಇದನ್ನು ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಅಂತೂ ನೋಡಿದರೆ ಸಾಕು, ಮಕ್ಕಳಿಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರುವಂಥ ಡಿಶ್ಗಳು ಬೇಕಾಗುತ್ತೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹಾಗಾಗಿಬಿಟ್ಟು ಅವರಿಗೆ ನೀವು ಇದನ್ನು ಟಿಫನ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡಿಕೊಡ್ಬೋದು. ಸೊ ಈ ಥರ ಕಲರ್ಫುಲ್ ಆಗಿದೆ ಈ ರೆಸಿಪಿ, ಕ್ಯಾರೆಟದ್ದು ಒಂದು ಈ ಹೊಸ ರೆಸಿಪಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಶ್ ಫುಲ್ ಅಡುಗೆ ಮನೆ. ಥ್ಯಾಂಕ್ ಯು ಸೋ ಮಚ್.